ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ರೈಟ್ ಸೈಡ್ ಮಲಗೋದು ಒಳ್ಳೇದಾ, ಲೆಫ್ಟ್ ಸೈಡ್ ಮಲಗೋದು ಒಳ್ಳೇದಾ, ಮತ್ತೆ ಇಲ್ಲ ಅಂತಂದ್ರೆ ಸ್ಟ್ರೈಟ್ ಆಗಿ ಮಲಗೋದು ಒಳ್ಳೇದಾ ಅಂತ ನೋಡೋಣ. ತುಂಬಾ ಜನ ಹೆಣ್ಮಕ್ಳಿಗೆ ಇದು ಡೌಟ್ ಇರುತ್ತೆ, ಯಾಕಂದ್ರೆ ನಾನೇ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಲೆಫ್ಟ್ ಸೈಡೇ ಮಲಗಿ, ಲೆಫ್ಟ್ ಸೈಡೇ ಮಲಗಿ ಅಂತ ಹೇಳಿರ್ತೀನಿ. ಸೊ ಇದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ ಇದೆ, ಆದ್ರೆ ಅದನ್ನು ಬಿಟ್ಟು ರೈಟ್ ಸೈಡ್ ಮಲಗೋದು ಮತ್ತೆ ಸ್ಟ್ರೈಟ್ ಮಲಗೋದ್ರಿಂದ ಏನ್ ಪ್ರಯೋಜನ ಇದೆ, ಒಂದ್ ವೇಳೆ ತೊಂದರೆ ಏನಾದರೂ ಇದೆಯಾ ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ತುಂಬಾ ಹೊತ್ತು ಮಲಗೋದು ಅಷ್ಟೊಂದು ಒಳ್ಳೇದಲ್ಲ. ಆದಷ್ಟು ನಿಮ್ಮ ಎಡಭಾಗಕ್ಕೆ ಭಾಗಿನೇ ಮಲ್ಕೋಬೇಕು. ಇದು ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ರೂಢಿ ಮಾಡ್ಕೊಂಬಿಡಿ. ತುಂಬಾ ಜನ ರೂಢಿ ಮಾಡ್ಕೊಳ್ಳಲ್ಲ, ಅದಕ್ಕೆ ಏನ್ ಮಾಡ್ತೀರಾ, ಫಿಫ್ತ್ ಮಂತ್ ಅಲ್ಲಿ ಮತ್ತೆ ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಅಲ್ಲೆಲ್ಲೂ ಭಯ ಬೇಜಾರು ಪಡ್ತೀರಾ, ನನಗೆ ಒಂದ್ ಸೈಡ್ ನೋವು ಬರುತ್ತೆ, ಸೈಡ್ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ನಿದ್ದೆನೆ ಬರಲ್ಲ ಲೆಫ್ಟ್ ಅಲ್ಲಿ ಅಂತ. ಸೊ ಫಸ್ಟ್ ಆದಷ್ಟು ರೂಢಿ ಮಾಡ್ಕೊಳ್ಳಿ. ನೀವು ಆದಷ್ಟು ಲೆಫ್ಟ್ ಸೈಡ್ ಮಲಗೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ಮಗುಗೆ ನ್ಯೂಟ್ರಿಯಂಟ್ಸ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಮತ್ತೆ ಮಗುಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸಪ್ಲೈ ಆಗುತ್ತೆ, ಮತ್ತೆ ಮಗು ಆರೋಗ್ಯವಾಗಿ ಬೆಳೆಯುತ್ತೆ, ನೀವು ತಿಂದಿರೋ ಊಟ ಚೆನ್ನಾಗಿ ನಿಮಗೂ ಜೀರ್ಣ ಆಗುತ್ತೆ, ಮತ್ತೆ ಮಗುಗೂ ಕೂಡ ಒಂದ್ ಸ್ಪೇಸ್ ಒಳಗಡೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ರೈಟ್ ಸೈಡ್ ಮಲಗೋವಾಗ ಅದೇ ನಾನು ಹೇಳಿರುವಂತ ಈ ಎಲ್ಲಾ ಒಂದು ಬೆನಿಫಿಟ್ಸ್ ಕೂಡ ರೈಟ್ ಸೈಡ್ ಅಲ್ಲಿ ಮಲಗಿರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೆ ಅಷ್ಟಾಗಿ ಸಿಗಲ್ಲ. ಅಂದ್ರೆ ಮಗುಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಆಗಿರ್ಬಹುದು, ಇಲ್ಲ ಆಕ್ಸಿಜನ್ ಲೆವೆಲ್ ಆಗಿರ್ಬಹುದು, ಬೆಳವಣಿಗೆ ಆಗಿರ್ಬಹುದು, ಇದೆಲ್ಲ ಒಂದ್ ಸ್ವಲ್ಪ ಎಲ್ಲೋ ಕಡಿಮೆ ಆಗುತ್ತೇನೋ ಅನ್ನೋ ಒಂದ್ ಇದು ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ತುಂಬಾ ನಿಮ್ಮ ಒಂದು ಪ್ರೆಗ್ನೆನ್ಸಿಯಲ್ಲಿ 90% ಆಫ್ ಟೈಮ್ ನೀವು ರೈಟ್ ಸೈಡೇ ಮಲಗಿದ್ರೆ ಖಂಡಿತವಾಗ್ಲೂ ಮಗುವಿನ ವೆಯ್ಟ್ ಅಲ್ಲಿ ವೇರಿಯೇಷನ್ ಬರುತ್ತೆ, ಮಗುವಿನ ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ ಬರುತ್ತೆ, ಮಗುಗೆ ಆರೋಗ್ಯ ಅನ್ನೋದು ಒಂಚೂರು ಕಡಿಮೆ ಆಗುತ್ತೆ. ಅದೇ ನೀವು ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೊಂಡು ನೋಡಿ, 90% ಆಫ್ ಟೈಮ್ ಬಂದು ನೀವು ಲೆಫ್ಟ್ ಸೈಡ್ ಅಲ್ಲೇ ಮಲ್ಕೊಂಡ್ರೆ ಖಂಡಿತವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ, ನ್ಯೂಟ್ರಿಯಂಟ್ಸ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಮಗುಗೆ ಮಗು ಚೆನ್ನಾಗಿ ಬೆಳೆದಿರುತ್ತೆ. ಬೇಕಾದ್ರೆ 10% ನೀವು ಸ್ಟ್ರೈಟ್ಗೂ ರೈಟ್ಗೂ ಇಟ್ಕೊಳ್ಳಿ ಅಷ್ಟೇ. ಅದು ಬಿಟ್ರೆ ಸ್ಟ್ರೈಟ್ ಮಲ್ಕೊಂಡ್ರೇನೆ ತೊಂದರೆ ಆಗ್ಬಿಡುತ್ತೇನೋ ಮಗುಗೆ ಅಂದ್ರೆ ತೊಂದರೆ ಏನೂ ಆಗಲ್ಲ. ಬಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಮಲಗೋದಕ್ಕಿಂತ ಲೆಫ್ಟ್ ಸೈಡ್ ಅಲ್ಲಿ ಮಲಗಿದಾಗ ಅದರ ಒಂದು ಪ್ರಯೋಜನ ಜಾಸ್ತಿ. ಸೊ ರೈಟ್ ಸೈಡ್ ಅಲ್ಲಿ ಮಲಗಿದಾಗ ಆ ಪ್ರಯೋಜನ ನಿಮಗೆ ಸಿಗಲ್ಲ. ಸ್ಟ್ರೈಟ್ ಮಲಗಿದ್ರೆ ಏನ್ ಪ್ರಾಬ್ಲಮ್ ಅಂತಂದ್ರೆ ಸ್ಪೈನಲ್ ಕಾರ್ಡ್ ಪೇನ್ ಬರುತ್ತೆ ನಿಮ್ಗೆ. ಸ್ಟ್ರೈಟ್ ಮಲಗೋವಾಗ ಸ್ಪೈನಲ್ ಕಾರ್ಡ್ ಬಂದು ನಿಮ್ಗೆಲ್ಲ ಹೋತದಂಗ ಆಗುತ್ತೆ, ಮಗು ಬೆಳೀತಾ ಬೆಳೀತಾ ನಿಮ್ಗೆ ಅದ್ರ ತೂಕ ಬಂದು ಬೆನ್ನಿನ ಮೇಲೆ ಬೀಳ್ತಾ ಇರತ್ತೆ. ಸೊ ಹಾಗಾಗಿ ನಿಮ್ಗೆ ಸ್ಟ್ರೈಟ್ ಮಲಗೋವಾಗ ಒಂದ್ ರೀತಿ ಸ್ಪೈನಲ್ ಕಾರ್ಡ್ ಪೇನ್ ಆಗ್ಬಹುದು, ಇಲ್ಲ ಒಂಥರ ಏನೋ ಹಿಂಸೆ ಅನ್ಸೋದು, ಕಷ್ಟ ಅನ್ಸೋದು, ಇಂಥವೆಲ್ಲ ಫ್ಯೂಚರಲ್ ಆಗುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರನೇ ಆದಷ್ಟು ನಿಮ್ಮ ಎಡಭಾಗಕ್ಕೆ ಬಾಗಿ ಮಲಗೋದು ಸಿಕ್ಕಾಪಟ್ಟೆ ಒಳ್ಳೇದು. ಎಲ್ಲೋ ಒಂದ್ ಕಡೆ ಪೇನ್ ಆಗುತ್ತೆ, ಎಲ್ಲ ಒಂದ್ ಸ್ವಲ್ಪ ನಿಮ್ಗೆ ಸೈಡ್ ಅಲ್ಲೆಲ್ಲ ನೋವು ಬಂತು ಅಂದ್ರೆ ಒಂಚೂರು ಸ್ಟ್ರೈಟ್ ರೈಟ್ ಮಲ್ಕೊಳ್ಳಿ. ಅದಕ್ಕೆ ಅಂತ ಅದನ್ನೇ ಜಾಸ್ತಿ ನೀವು ರೂಢಿ ಮಾಡ್ಕೋಬೇಡಿ. ಲೆಫ್ಟ್ ಮಲಗ್ಬಿಟ್ಟು ಎದೊಳೋವಾಗ ಸ್ಟ್ರೈಟ್ ತಿರುಗಿ ಮತ್ತೆ ರೈಟ್ ತಿರುಗಿ ನಿಧಾನವಾಗಿ ಎದೊಳ್ಳಿ. ಯಾವುದೇ ಕಾರಣಕ್ಕೂ ಎದೊಳೋವಾಗ ಸಡನ್ ಆಗಿ ಸ್ಟ್ರೈಟ್ ಆಗಿ ಹಾಗೆ ಗಾಬರಿಯಿಂದ ಎದೊಳ್ತೀವಲ್ಲ ಆ ರೀತಿ ಎದೊಳ್ಬಾರ್ದು. ಆ ರೀತಿ ಎದ್ದಾಗ ನಿಮ್ಗೊಂದ್ ರೀತಿ ಗಾಬರಿ ಆಗುತ್ತೆ, ಏನೋ ಭಯ ಭಯ ಆಗುತ್ತೆ, ಹೊಟ್ಟೆ ಕಚ್ಚಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ನಿಮ್ಗೆ ರೈಟ್ ಸೈಡ್ ಎದೊಳೋದು ಸೆಂಟಿಮೆಂಟ್ ಅಂದ್ರೆ ಲೆಫ್ಟ್ ಇಂದ ಸ್ಟ್ರೈಟ್ ಬಂದು ಸ್ಟ್ರೈಟ್ ಇಂದ ರೈಟ್ ಬಂದು ನಿಧಾನವಾಗಿ ಎದ್ದು ಯಾವತ್ತೂ ಅಷ್ಟೇ ನಿದ್ದೆಯಿಂದ ನಿಮ್ಗೆ ಎಚ್ಚರ ಆದಾಗ ಸಡನ್ ಆಗಿ ಎದೊಳ್ಬಾರ್ದು. ಯಾವ ಟೈಮ್ ಅಲ್ಲೇ ಆಗಿರ್ಲಿ ಒಂದ್ ಸ್ವಲ್ಪ ತೆದ್ದು ಕಣ್ಬಿಟ್ಟು ಇವತ್ತೆಲ್ಲ ಹೇಗೆ ಡೇ ಅನ್ನೋದು ಬಂದು ನಮ್ಗೆ ಹೋಗ್ಬೇಕು, ಇವತ್ತೆಲ್ಲ ನಾವ್ ಯಾವ ತರ ಚೆನ್ನಾಗಿರ್ಬೇಕು, ಯಾವ ತರ ನಾವ್ ಫುಡ್ ಮಾಡ್ಬೇಕು, ಇವತ್ತು ಹೇಗಿರ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ನಿಧಾನವಾಗಿ ಸ್ಟ್ರೈಟ್ ಬಂದು ರೈಟ್ ಬಂದು ಎದ್ದು ಬಿಟ್ಟು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ನಿದ್ದೆಲ್ಲೇ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೀವು ಬೆಳಗಿನ ಜಾವನೇ ನೀವು ಮಲಗಿರ್ತೀರಾ, ಬೆಳಗಿನ ಜಾವ ಅಂದ್ರೆ ಸೊ ಬೆಳಗ್ಗೆ ಎದ್ದೊಳದ್ರಲ್ಲೇ ಆಗ್ಬಹುದು, ನಿದ್ದೆಯಲ್ಲೇ ಆಗ್ಬಹುದು ಮಲಗಿರ್ತೀರಾ, ಸಡನ್ ಆಗಿ ಎಚ್ಚರ ಆಗುತ್ತೆ, ಏನೋ ಕೆಟ್ಟ ಕನ್ಸ್ ಬೀಳತ್ತೆ, ಇಲ್ಲ ಯೂರಿನ್ಗೆ ಹೋಗ್ಬೇಕು ಅನ್ಸುತ್ತೆ, ಮಗು ಕಿಕ್ ಮಾಡುತ್ತೆ, ಇವಾಗ ಸಡನ್ ಆಗಿ ಎದ್ದೊಳೋದು, ಹಾಗೆ ಸ್ಟ್ರೈಟ್ ಆಗಿ ಎದ್ದು ಕೂತ್ಕೊಳ್ಳೋದು, ಆ ಥರ ಎಲ್ಲಾನು ಮಾಡಬಾರ್ದು. ಮಲಗೋವಾಗ್ಲೂ ಅಷ್ಟೇ ನಿಧಾನವಾಗಿ ನಿಮ್ ಸೈಡಿಂದಾನೇ ಮಲಗ್ಬೇಕು, ನೀವು ಸ್ಟ್ರೈಟ್ ಆಗಿ ಹೀಗೆ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ. ಆದಷ್ಟು ಪಿಲ್ಲೋಸ್ನ ನಿಮ್ಮ ಒಂದು ಮೊಣಕಾಲುಗಳ ಮಧ್ಯೆ ಪಿಲ್ಲೋ ಅನ್ನ ಯೂಸ್ ಮಾಡಿ, ಪ್ರೆಗ್ನೆನ್ಸಿ ಪಿಲ್ಲೋಸ್ ಕೂಡ ಸಿಗುತ್ತೆ. ಲೆಫ್ಟ್ ಸೈಡ್ ಮಲಗೋವಾಗ ನಿಮ್ಗೆ ಖಂಡಿತವಾಗ್ಲೂ ಒಂದ್ ರೀತಿ ಚೆನ್ನಾಗಿರುತ್ತೆ. ಎದ್ದು ನಿಮ್ಮ ಕೆಲಸ ಏನಿದೆಯೋ ಅದ್ ನೋಡ್ಕೊಳ್ಳಿ. ನೈಟ್ ಅಲ್ಲಿ ಆದಷ್ಟು ನೀರ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಗಾಬರಿ ಆಗುವಂತ ಸೂಚನೆಗಳು ತುಂಬಾನೇ ಇರುತ್ತೆ, ಸೆವೆಂತ್ ಮಂತ್, ಏಯ್ತ್ ಮಂತ್, ನೈನ್ತ್ ಮಂತ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಡಿಲಿವರಿದ ಒಂದ್ ಫಿಯರ್ ಇರುತ್ತೆ, ಅವಾಗ ಅವಾಗ ಎದ್ದು ಎದೊಳೋದು ಅಂತವೆಲ್ಲ ಮಾಡ್ಕೊಂಡು ಭಯಪಟ್ಟು ಅಲ್ಲಿಂದ ಎದ್ದು ನೀವು ಕಿಚನ್ ಬರೋ ಅಷ್ಟೊತ್ತಿಗೆ ಇನ್ನೂ ಹೆದರ್ಕೊಂಡಿರ್ತೀರಾ. ಸೊ ಒಂಚೂರು ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ಮತ್ತೆ ವಾಲ್ಯೂಮ್ಸ್ ಬಂದು ಫೋನ್ ಅಲ್ಲಿ ಕಡಿಮೆ ಇಟ್ಕೊಳ್ಳಿ. ನೈಟ್ ಟೈಮಲ್ಲಿ ವೈಬ್ರೇಟ್ ಬೇಡ, ನೆಟ್ ಎಲ್ಲ ಆಫ್ ಮಾಡಿ ವೈಫೈ ಎಲ್ಲ ಆಫ್ ಮಾಡ್ಬಿಟ್ಟು ಮಲ್ಕೊಳ್ಳಿ. ಮತ್ತೆ
ಆದಷ್ಟು ಬಂದು ಒಳ್ಳೊಳ್ಳೆ ಮ್ಯೂಸಿಕ್ಸ್ ಅನ್ನ ಲಿಸನ್ ಮಾಡಿ ನಿದ್ದೆ ಮಾಡೋ ಟೈಮಲ್ಲಿ. ಸೊ ನೈಟ್ ಟೈಮಲ್ಲಿ ಈ ರೀತಿ ನೀವಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಂದು ಚೆನ್ನಾಗಿರುತ್ತೆ ಲೈಫು, ಮತ್ತೆ ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ನೀವು ಎಲ್ಲಿ ಮಲಗ್ತೀರಾ ಅನ್ನೋದು ತುಂಬಾನೇ ಮುಖ್ಯ, ಎಷ್ಟೊತ್ತು ಮಲಗ್ತೀರಾ ಅನ್ನೋದು ತುಂಬಾನೇ ಮುಖ್ಯ. ಹಾಸಿಗೆ ಅನ್ನೋದು ಚೆನ್ನಾಗಿರಬೇಕು, ಮೆತ್ತಗೆ ಚೆನ್ನಾಗಿರಬೇಕು. ಗಂಟು ಗಂಟು ಹಾಸಿಗೆಗಳ ಮೇಲೆ ಮಲ್ಕೋಬೇಡಿ. ಲೆಫ್ಟೇ ಮಲ್ಕೊಳ್ಳಿ ತುಂಬಾ ಹೊತ್ತು, ರೈಟ್ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಷ್ಟೇ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲಾನು ಮಲಗೋದು ತುಂಬಾ ಹೊತ್ತು ಮಲಗೋದು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನೈಟ್ 10 ಗಂಟೆಗೆಲ್ಲ ನಿದ್ದೆ ಮಾಡ್ಬಿಡ್ಬೇಕು, ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಎದ್ಬಿಡ್ಬೇಕು. ಈ ರೀತಿ ರೂಢಿ ಮಾಡ್ಕೊಳ್ಳಿ. 11 ಗಂಟೆಗೆ ಮಲಗೋದು, 11:30 ಮಲಗೋದು, ಮೊಬೈಲಲ್ಲಿ ಯಾವಾಗಲೂ ನೋಡ್ಕೊಂಡು ಮಲಗೋದು. ಮತ್ತೆ ಬೆಳಗಿನ ಜಾವ ಬಂದು ತುಂಬ ಲೇಟಾಗಿ 8 ಗಂಟೆ 9 ಗಂಟೆಗೆ ಎದ್ದೇಳು, ಇದರೆಲ್ಲ ರೂಟೀನ್ ಇಟ್ಕೋಬೇಡಿ. ಬೇಗ ಎದ್ರ, ನೀರು ಕುಡಿದ್ರ, ವಾಕ್ ಮಾಡಿದ್ರ, ಒಂದು ಸ್ವಲ್ಪ ಚೆನ್ನಾಗಿ ಹೆಲ್ದಿ ಫುಡ್ಡನ್ನು ತೊಗೊಂಡ್ರ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಂಡ್ರ, ಈ ರೀತಿ ಮಾಡ್ಕೊಳ್ಳಿ. ಯಾವಾಗ ಬಂದು ನಿಮ್ಮ ಹೆಲ್ತ್ ತುಂಬಾನೇ ಕ್ಯೂಟಾಗಿ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಮಗು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ರುಟೀನ್ ಯಾವಾಗಲೂ ಅಷ್ಟೇ ಹಾಗೆಯೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ನಾವು ಬಂದು ಹದ್ಲು ಬದಲು ಮಾಡ್ಕೊಳ್ಳೋದು, ಒಂದ್ ದಿವಸ ಬೇಗ ಎದ್ದೊಳೋದು, ಒಂದ್ ದಿವಸ ಬೇಗ ಮಲ್ಕೊಳ್ಳೋದು, ಅವಾಗ ಸ್ಲೀಪಿಂಗ್ ಇದು ಬಂದು ರುಟೀನ್ ಬಂದು ಚೇಂಜ್ ಆಗುತ್ತೆ. ಅವಾಗ ನಮ್ಮ ಬ್ರೈನ್ಗೆ ಕನ್ಫ್ಯೂಷನ್ ಆಗುತ್ತೆ, ಸರಿಯಾದ ಟೈಮಲ್ಲಿ ನಿದ್ದೆ ಬರಲ್ಲ ನಮ್ಗೆ. ಸೊ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದು ಒಳ್ಳೇದು. ಮತ್ತೆ ಬೆಳಗ್ಗೆ ಟೈಮಲ್ಲಿ ಮಲ್ಕೋತೀನಿ ನಾನು ಅಂದ್ರೆ, ಬೆಳಗ್ಗೆ ಟೈಮಲ್ಲಿ ಮಲಗಿದ್ರು ಅಂದ್ರೆ ಒಂದು ಮಧ್ಯಾಹ್ನ ಟೈಮಲ್ಲಿ ಮಲಗಿದ್ರು ನೈಟ್ ನಿದ್ದೆ ಬರುತ್ತೆ ಅನ್ನೋರು ಮಲ್ಕೊಳ್ಳಿ. ನನಗೆ ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ರೆ ನೈಟ್ ನನಗೆ ನಿದ್ದೆ ಬರಲ್ಲ ಅನ್ನೋರು ಮಧ್ಯಾಹ್ನ ಕಡ್ಡಾಯವಾಗಿ ಮಲ್ಕೋಬೇಡಿ. ನನಗೆ ಮಧ್ಯಾಹ್ನ ಮಲ್ಕೊಂಡ್ರೆ ನೈಟ್ ನಿದ್ದೆ ಬರಲ್ಲ. ಅದು 2 ಅವರ್ ನಾನೇನಾದ್ರೂ ನನಗೆ ಗೊತ್ತಿಲ್ದಿರ ಮಲಗ್ಬಿಟ್ಟೆ ಅಂದ್ರು ಕೂಡ ನೈಟಲ್ಲಿ ನನಗೆ ನಿದ್ದೆ ಹೋಗ್ಬಿಡತ್ತೆ. ಸೊ ನಾನಂತೂ ಆ ಥರ ಅವಾಗ ಮಾಡ್ತಾ ಇರಲಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ನನಗೆ ಮಧ್ಯಾಹ್ನ ಟೈಮಲ್ಲಿ ಮಲಗಿದ ನೆನಪೇ ಇಲ್ಲ. ಚೆನ್ನಾಗಿ ರಾತ್ರಿ ಹೊತ್ತು ಮಾತ್ರ ಮಲ್ಕೋತಾ ಇದ್ದೆ. 7 ತಿಂಗಳು 8 ತಿಂಗಳು 9 ತಿಂಗಳಲ್ಲಿ ನಿದ್ದೆನೆ ಹೋಗ್ಬಿಡ್ತು 2 ಪ್ರೆಗ್ನೆನ್ಸಿಗೂ. ತುಂಬ ಕಷ್ಟಪಟ್ಟಿದ್ದೀನಿ. ಮತ್ತೆ ಮಗು ಆದ್ಮೇಲೆ ಕೂಡ ಮಗು ಹಾಲು ಚೆನ್ನಾಗಿ ಕುಡಿಸ್ಬೇಕು ನೈಟಲ್ಲ ಅನ್ನೋ ಕಾರಣದಿಂದ ನಿದ್ದೆನೆ ಇರಲ್ಲ. ಆಲ್ಮೋಸ್ಟ್ ಹಾಲು ಬಿಡಿಸೋವರೆಗೂ ನಿದ್ದೆ ಇಲ್ದಿರಾನೆ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಹಾಗಾಗಿ ಆದಷ್ಟು ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಿ, ಯಾಕಂದ್ರೆ ಇನ್ನು ಪಾಪ ಆದ್ಮೇಲೆ ನೀವು ಹಾಲು ಕೊಡಬೇಕು, ಯಾವಾಗಲೂ ಎದ್ದಿರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿದ್ದೆ ಹಾಳು ಮಾಡ್ಕೋಬೇಡಿ. ನಿದ್ದೆ ಬರೋ ಟೈಮ್ಗೆ ಫೋನ್ ಎತ್ತಿಟ್ಬಿಟ್ಟು ನಿದ್ದೆ ಮಾಡಿ. ಇನ್ನು ಮಗು ಹುಟ್ಟಿದ ಮೇಲೆ ಮಗುನ ಕೇರ್ ಮಾಡಬೇಕಾಗತ್ತೆ. ಅವಾಗ ನಿಮಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ, ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ, ಆಫ್ಟರ್ ಡಿಲಿವರಿ ಬರುವಂತಹ ಡಿಪ್ರೆಷನ್ ಅದು. ಸೊ ಆ ಸ್ಟ್ರೆಸ್ಸಿಂದ ಹೊರಗಡೆ ಬರೋಕ್ಕೆ ನಿದ್ದೆ ತುಂಬ ಮುಖ್ಯ. ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ನೈಟ್ ಟೈಮಲ್ಲಿ, ಬೆಳಗ್ಗೆ ಆದಷ್ಟು ಬೇಗ ಎದ್ದೊಳೆ, ಅವಾಗ ನೈಟ್ಗೆ ರುಟೀನ್ ಬೇಗ ನಿದ್ದೆ ಬರೋದಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆಗೂ ಊಟಕ್ಕೂ 1 ಅವರ್ ಗ್ಯಾಪ್ ಕೊಡಿ, 1-10 ನಿಮಿಷ ವಾಕ್ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ನಿಮ್ಮ ಯೂರಿನ್ ಪಾಸ್ ಮಾಡೋದು, ಕೈಕಾಲು ಮುಖ ತೊಳ್ಕೊಳ್ಳೋದು, ದೇವ್ರಿಗೆ ಪ್ರೇಯರ್ ಮಾಡೋದು, ಇಂಥವೇನಾದರೂ ಇದ್ರೆ ಮಾಡ್ಕೊಳ್ಳಿ. ನಿದ್ದೆ ಬರಲ್ಲ ಅಂತೆಲ್ಲ ಹೇಳ್ತೀರಾ, ಸೊ ಬಿಸಿನೀರು ಕುಡೀರಿ, ಹಾಲು ಅರಶಿನ ಪುಡಿ ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಆದಷ್ಟು ಪ್ರೇಯರ್ಸ್ ಮಾಡಿ, ಕ್ಯಾಂಡಲ್ ಒಂದು ಹಚ್ಕೋಬಿಟ್ಟು ಆ ಕ್ಯಾಂಡಲ್ ಲೈಟ್ನೇ ನೋಡಿ ಸ್ವಲ್ಪ ಹೊತ್ತು, ಅದನ್ನೇ ನೋಡ್ಕೊಂಡು ಪ್ರೇಯರ್ ಮಾಡಿ, ಒಂದು ನಿಮ್ಮ ವಿಷ್ ಏನಿದೆಯೋ ದೇವ್ರ ಹತ್ರ ಹೇಳಿ. ಅಂದರೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕ್ಯಾಂಡಲ್ನ ಮಾತ್ರ ದೇವರ ಬೆಳಕನ್ನು ನೋಡಿಕೊಂಡು ದೇವರಿಗೆ ಬಂದು ನೀವು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಹಾಗೆ ಆ ಲೈಟನ್ನೇ ನೀವು ದಿಟ್ಟಿಸಿ ನೋಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ನಿಮ್ಮ ಮಗು ಚೆನ್ನಾಗಿರಬೇಕು, ಇವು ಚೆನ್ನಾಗಿರಬೇಕು, ಚೆನ್ನಾಗಿ ಡೆಲಿವರಿ ಆಗಬೇಕು, ಒಳ್ಳೆ ನಿದ್ದೆ ಬರಬೇಕು ಅಂತೆಲ್ಲ ಅಂದ್ಕೊಂಡು ನೀವು ಖಂಡಿತವಾಗ್ಲೂ ಆ ರೀತಿ ಅನ್ಕೊಂಡು ಮಲಗಿ ನೋಡಿ, ಖಂಡಿತವಾಗ್ಲೂ ಒಳ್ಳೆ ನಿದ್ದೆ ಬರುತ್ತೆ. ಈ ಟ್ರಿಕ್ ಅನ್ನು ಒಂದ್ಸಲಿ ಫಾಲೋ ಮಾಡಿ ನೋಡಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.